ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಇಂದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಗೂ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ಕೊಟ್ಟು ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಕೆಡಿಪಿ ಸಭೆಗಷ್ಟೇನಾ ಸೀಮಿತ ಅನ್ನೋದು ಜನಸಾಮಾನ್ಯರಲ್ಲಿ ಪ್ರಶ್ನೆಯಾಗಿ ಮೂಡಿತ್ತು. ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡದೆ, ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸದೆ ಕಾರ್ನಲ್ಲಿ ಓಡಾಡಿದ್ದೇ ಆಯ್ತು ಅಂತ ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿದ್ದು ಸತ್ಯಕ್ಕೆ ದೂರವಾಗಿದ್ದೇನಲ್ಲ. ಆದರೆ ಇಂದು ಜಿ ಪರಮೇಶ್ವರ್ ಈ ಆರೋಪಗಳಿಗೆ ಟಾಂಗ್ ಕೊಡುವಂತೆ ತುಮಕೂರು ಗ್ರಾಮಾಂತರದ ಪೊಲೀಸ್ ಠಾಣೆಗೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅನಿರೀಕ್ಷಿತ ಭೇಟಿ ನೀಡಿದ ಪರಿಣಾಮ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗುವಂತೆ ಮಾಡಿತು. ಇನ್ನು ಕಳ್ಳತನ, ಟ್ರಾಫಿಕ್ ಅಪರಾಧ, ಜೂಜು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದ್ದ ತುಮಕೂರು ಗ್ರಾಮಾಂತರದ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿದ ಗೃಹ ಸಚಿವರು ಠಾಣೆಯಲ್ಲಿರುವ ಕಡತಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಆಗಬೇಕು, ಈ ಬೀಟ್ ಸರಿಯಾಗಿ ನಿರ್ವಹಿಸುವಂತೆ ಸೂಚನೆ ನೀಡಿದರು. ಸ್ವಲ್ಪ ಯಾವ್ಯಾವ ಏರಿಯಾದಲ್ಲಿ ಅವರು ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಗಮನಕ್ಕೆ ಬಂದಿದೆ. ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಥೆಫ್ಟ್ ಕೇಸ್, ಸ್ಮಾಲ್ ಥೆಫ್ಟ್ ಕೇಸಸ್ ನಂಬರ್ಸು ಸ್ವಲ್ಪ ಜಾಸ್ತಿ ಇದೆ. ಜೊತೆಗೆ ಟ್ರಾಫಿಕ್ ಅಫೆನ್ಸಸ್ಸು ತುಂಬ ಇದೆ, ಯಾಕೆಂದರೆ ಎರಡು ಹೈವೇ ಬರುತ್ತೆ, ಈ ಸ್ಟೇಷನ್ ತುಂಬ ಟ್ರಾಫಿಕ್ ಅಫೆನ್ಸಸ್ಸು ಆಗಿದೆ. ಆಕ್ಸಿಡೆಂಟ್ಗಳು ಅಫೆನ್ಸಸ್ಸು ಅದೆಲ್ಲ ಆಗುತ್ತೆ. ಆಮೇಲೆ ಈ ಗ್ಯಾಂಬ್ಲಿಂಗು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ, ಅದನ್ನು ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಸೂಚನೆ. ಅಂತ ಅಲಾರ್ಮಿಂಗ್ ಏನಿಲ್ಲ, ಆದರೂ ಕೂಡ ಅದಕ್ಕೆ ಆ ಸಂಖ್ಯೆ ಜಾಸ್ತಿ ಇರಬಾರ್ದಲ್ಲ. ಅಂದರೆ ಗ್ಯಾಂಬ್ಲಿಂಗ್ ಜಾಸ್ತಿ ಇದೆ ಅಂತಂದರೆ, ಥೆಫ್ಟ್ ಜಾಸ್ತಿ ಇದೆ ಅಂತಂದರೆ, ಈ ಭಾಗದಲ್ಲಿ ಈ ಏರಿಯಾ ಜುರಿಸ್ಡಿಕ್ಷನ್ ಕೊಡಿಸೋಣ, ಅವರು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅದನ್ನೆಲ್ಲ ನೋಡಿದ್ದೇನೆ. ಮತ್ತು ಯಾವ ರೀತಿ ಫೈರ್ ಆರ್ಮ್ಸ್ ಇಟ್ಟಿದ್ದಾರೆ, ಯಾವ ರೀತಿ ಅನಾಮಿಷನ್ ಹಾಕಿದ್ದಾರೆ, ಮತ್ತು ಅವರು ಈಗ ಈ ಬೀಟ್ ಅಂತ ಮಾಡಿದ್ದಾರೆ. ಠಾಣೆ ಭೇಟಿ ನಂತರ ಡಿಎಚ್ಒ ಕಚೇರಿಗೆ ಭೇಟಿ ನೀಡಿದ ಗೃಹ ಮಂತ್ರಿಗಳು ಜಿಲ್ಲೆಯ ಪ್ರಸ್ತುತ ಕೋವಿಡ್ ವರದಿ ಪಡೆದರು. ಐಸಿಯು ಬೆಡ್ ಆಕ್ಸಿಜನ್ ಕೊರತೆ ಆಗದಂತೆ ಅಧಿಕಾರಿಗಳಿಗೆ ಕೋವಿಡ್ ಪ್ರಿಪರೇಷನ್ ತ್ವರಿತವಾಗಿ ಮಾಡಿಕೊಳ್ಳುವಂತೆ ಕಟ್ಟುನಿಟ್ಟಾಗಿ ಆದೇಶ ಮಾಡಿದರು. ಕೋವಿಡ್ ಪ್ರಿಪರೇಷನ್ಸು ಏನಾಗಿದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಪರಿಶೀಲನೆ ಮಾಡಿದ್ದೇನೆ. ಎಲ್ಲ ರೀತಿಯಲ್ಲೂ ಕೂಡ ಏನು ಸರ್ಕಾರದಿಂದ ಅಡ್ವೈಸರಿ ಬಂದಿದೆ ಇಲ್ಲಿವರೆಗೆ, ಆ ಹಿನ್ನೆಲೆಯಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಏನು ಸಮಸ್ಯೆ? ಸಮಸ್ಯೆ ಯಾವುದೂ ಕಾಣ್ತಿಲ್ಲ. ಸಮಸ್ಯೆಗಿನ್ನ ಹೆಚ್ಚಾಗಿ ನಾವು ಇನ್ನೂ ಆಕ್ಟಿವೇಟ್ ಆಗಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಎಷ್ಟು ಕೋವಿಡ್ ಎಲ್ಲ ನಮ್ಮಲ್ಲಿ ಈಗಾಗಲೇ ವ್ಯಾಕ್ಸಿನೇಷನ್ ಬಗ್ಗೆ, ಬೂಸ್ಟರ್ ಡೋಸ್ ಬಗ್ಗೆ, ಅಂದರೆ ಅವರಿಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇನೆ. ಜೊತೆಗೆ ನಮಗೆ ಪ್ರಿಪರೇಷನ್ಸು, ಒಂದು ವೇಳೆ ಕೋವಿಡ್ದು ನಂಬರ್ ಆಫ್ ಕೇಸಸ್ ಜಾಸ್ತಿ ಆದರೆ ನಾವು ಯಾವ ರೀತಿ ಟ್ರೀಟ್ ಮಾಡ್ಬೋದು, ಅದಕ್ಕೆ ಐ ಸಿ ಯುಗೆ ಬೇಕು, ವೆಂಟಿಲೇಟರ್ಗಳು ಬೇಕು. ಪ್ರತಿ ತಾಲೂಕಿನಲ್ಲೂ ಕೂಡ ಐ ಸಿ ಯು ವೆಂಟಿಲೇಟರ್ ಇರ್ತಕ್ಕಂಥದ್ದು ಅದು ಬೇಕು. ಅದಕ್ಕೋಸ್ಕರ ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ನಮ್ಮಲ್ಲಿ ಇವಾಗ ಸಾಕಷ್ಟು ವೆಂಟಿಲೇಟರ್ಸ್ ಇರ್ತಕ್ಕಂಥ ಸುಮಾರು 145 ಐ ಸಿ ಯು ಬೆಡ್ಸು ವಿತ್ ವೆಂಟಿಲೇಟರ್ಸು ಇರ್ತಕ್ಕಂಥದ್ದು ಇದೆ. ಅದು ಸದ್ಯದ ಪರಿಸ್ಥಿತಿನಲ್ಲಿ ಸಾಕಾಗ್ತದೆ ಅಂತೇಳಿ. ಮತ್ತು ಆ್ಯಂಬ್ಯುಲೆನ್ಸು, ನಾವು ಪೇಷಂಟ್ಸ್ ಒಂದು ವೇಳೆ ಸಿವಿಯಾರಿಟಿನ ನೋಡಿಕೊಂಡು ಆ್ಯಂಬ್ಯುಲೆನ್ಸನ್ನು ಬೇರೆ ಬೇರೆ ಹೈಯರ್ ಸೆಂಟ್ರಸ್ಸಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಅದು ಕೂಡ ಈಗಾಗಲೇ ನಮ್ಮ ಹತ್ರ ಇದ್ದಾವೆ. ಸುಮಾರು 60 ಹೆಚ್ಚು ಆ್ಯಂಬ್ಯುಲೆನ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಸರ್, ಲ್ಯಾಬ್ ಕೊರತೆ ಅಂತ ಹೇಳಿದ್ರೆ ಚಿಕ್ಕನಾಗ? ಇಲ್ಲ, ನಾವು ಮೊದಲು ಈಗ ಟೆಸ್ಟು ಎಲ್ಲ ಕಡೆಯೂ ಲ್ಯಾಬ್ನ ಅವಶ್ಯಕತೆ ಇಲ್ಲ ಅಂತೇಳಿ 3 ಕಡೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ, ತಿಪಟೂರಿನಲ್ಲಿ, ಸಿರಾದಲ್ಲಿ, ತುಮಕೂರಲ್ಲಿ. ಇನ್ನೂ ಏನಾದರೂ ಅಗತ್ಯ ಇದ್ದರೆ ಇನ್ನೂ ಕೂಡ ಅದನ್ನು ಬೇರೆ ತಾಲೂಕಿನಲ್ಲಿ ಮಾಡಬೇಕು ಅಂತೇಳಿ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ತೇವೆ. ಈಗ ಸದ್ಯಕ್ಕೆ ನಮಗೆ ಅದರ ಅವಶ್ಯಕತೆ ಕಾಣ್ತಿಲ್ಲ. ವೈದ್ಯರು ಕೂಡ ಸಾಕಷ್ಟು ಜನ ಇದ್ದಾರೆ. ಒಂದು ವೇಳೆ ಅಗತ್ಯ ಬಿತ್ತು ಅಂದರೆ ಈಗಾಗಲೇ ನಮಗೆ
ರೂರಲ್ ಸರ್ವಿಸ್ಗೆ MBBS ಆದವರಿಗೆ ಕಂಪಲ್ಸರಿ ರೂರಲ್ ಸರ್ವಿಸ್ಗೆ ಹೋಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಡಾಕ್ಟರ್ಸ್ಗಳು ನಮಗೆ ಬರ್ತಾರೆ, ಸಿಗ್ತಾರೆ. ಅದಕ್ಕಾಗಿ ಅವರನ್ನು ನಾವು ಈ ಸಂದರ್ಭದಲ್ಲಿ ನಾವು ಅವರನ್ನು ರೆಕ್ರೂಟ್ ಮಾಡ್ಕೋಬೋದು. ಒಟ್ಟಾರೆ ಗೃಹ ಮಂತ್ರಿಗಳ ಅನಿರೀಕ್ಷಿತ ಭೇಟಿ ಬರೀ ಶಾಸ್ತ್ರಕ್ಕೆ ಆಗದೆ ಜ್ವಲಂತ ಸಮಸ್ಯೆಗಳು ಪರಿಹಾರವಾಗಬೇಕೆಂಬುದು ಜನಸಾಮಾನ್ಯರ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.